ಇಲ್ಲ ದುಡ್ಡು ಇಲ್ಲ ಏನೋ ಸಣ್ಣ ಚಿಕ್ಕ ವಸ್ತುಗಳು ನುಂಗೋದಿರ್ತದೆ, ಅದು ಸಿಕ್ಕಾಕೊಂಡಿರ್ತದೆ ಗಂಟಿನೊಳಗಡೆ. ಅಂತ ಸಮಯದಲ್ಲಿ ತಾಯಿಂದ್ರೆ ಏನ್ ಮಾಡ್ತಾರಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅವರು ಹಾಸ್ಪಿಟಲ್ ದೂರ ಇರುತ್ತೆ, ಆ ಮಗು ಅಲ್ಲಿ ಹಾಸ್ಪಿಟಲ್ ತಗೊಂಡು ಹೋಗೋರು ಏನಾಗ್ತದೆ ಉಸಿರಾಡೋದು ಏನ್ ಮಾಡ್ತದೆ ಡೆತ್ ಆಗಿ ಸತ್ತ ಹೋಗುತ್ತೆ. ಆದ್ರೆ ಮಗು ಆ ತಾಯಿಗೆ ಗೊತ್ತಾದ್ರೆ ಇಲ್ಲಿ ಗೊತ್ತಾಗುತ್ತೆ ಇದು ಶ್ವಾಸ ತಗೊಳಕ್ಕೆ ಪ್ರಾಬ್ಲಮ್ ಆಗ್ತದೆ ತ್ರಾಸ ಆಗ್ತದೆ ಅನ್ನೋದು. ಅದನ್ನ ನೋಡಿದ್ರೆ ನಾವು ಯಾವ ರೀತಿ ಎಬ್ಬಿಯೋ ಇದು ಮಗು ಏನ್ ಮಾಡ್ತಾರಂತ ಇವ್ರು ಮಾಡಿ ತೋರಿಸ್ತಾರೆ. ಮಗು ಏನ್ ಮಾಡ್ಬೇಕು ನೋಡಿ, ಎರಡು ಗ್ಯಾಪ್ ಇಡ್ಬೇಕು, ಮೂವ್ ಬಂದ್ ಮಾಡ್ಬಾರ್ದು, ಎರಡು ಬೆಳ್ಟು ಬಂದು ಕುರ್ಚಿ ಮೇಲೆ ಅಂದ್ರೆ ಅದು ದುಡ್ಡು ಕಾಯಿನ್ ಏನೇ ವಸ್ತು ಇರುತ್ತಲ್ಲ ಅದು ಹೊರಗಡೆ ಬರ್ಲಿಕ್ಕೆ, ಅದು ಮುಚ್ಚಿದ್ರೆ ಅದು ಹೊರಗಡೆ ಇದಾಗಲ್ಲ, ಗ್ಯಾಪ್ ಇಡ್ಬೇಕು. ಈ ತರ ಮೊಳಕಾಲ ಮೇಲೆ ಮಗುನ ಮಲಗಿಸಿದ್ರು, ಆನಂತರ ಕೈ ಇದೆಯಲ್ಲ ಹ್ಯಾಂಡು ಪ್ರೆಸ್ ಮಾಡ್ತಾ ತಳ್ತಾ ಇದ್ರೆ ಹಿಂದ್ಗಡೆ, ಅದ್ ಹಿಂದ್ಗಡೆ ತಳ್ಳೋದ್ರಿಂದ ತಳ್ಳಿದ್ರ ಜೊತೆಗೆ ಅದು ಏನು ಇದಿರುತ್ತಲ್ಲ ಅದು ಹೊರಗಡೆ ಬರುತ್ತೆ. ಮತ್ತೆ ನೋಡ್ಬೇಕು ಸರ್ ವಸ್ತು ಇರ್ಬೋದು ಏನೇ ಈಗ ಇದು ಗೋಟೆ ಆಡ್ತಾರ ಚಿಕ್ಕ ಗೋಟೆ ಹಿಂದ್ಗಡೆ ಅದು ಹಾ ಕಾಣ್ತಾ ಇದೆಯಾ, ಪ್ರೆಸ್ ಮಾಡ್ಬೇಕು ಮುಂದೆ ತಳ್ಬೇಕು, ಅಲ್ಲಿ ಒತ್ತಬಾರ್ದು ಮುಂದ್ಗಡೆ ಒತ್ತ ಮುಂದೆ ಒತ್ತ ತಳ್ಳಿದ್ರೆ ಅದ್ರ ಜೊತೆಗೆ ಹೊರಗಡೆ ಬರುತ್ತೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.